ಪಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ತೊಂಬತ್ತೇಳು ರಾಜರುಗಳು ಮತ್ತು ಅರಸರುಗಳು ತಾವು ಯಾವುದೇ ಮಟ್ಟದಲ್ಲಿ ಪೋಪನ ಅಸಂತೋಷಕ್ಕೆ ಕಾರಣವಾದರೆ ತಮ್ಮ ಕಿರೀಟಗಳು ಉರುಳುತ್ತದೆಯೋ ಎಂಬ ಹೆದರಿಕೆಯಿಂದ ನಡುಗುವವರಾಗಿ ಅದನ್ನು ರಕ್ಷಿಸಿಕೊಳ್ಳಲು ಪ್ರಯಾಸ ಪಡುವವರಾದರು ಅವರು ಮತ್ತು ಅವರ ಪ್ರಜೆಗಳು ಪೋಪನ ಆಜ್ಞೆಗಳಿಗೆ ನಿರಕ್ಷೇಪವಾಗಿ ವಿಧಿಯತ್ವ ತೋರಿಸದೇ ಹೋದಲ್ಲಿ ತಮ್ಮ ಸಾಮ್ರಾಜ್ಯಗಳು ಭೀಕರ ಬಹಿಷ್ಕಾರಕ್ಕೆ ತುತ್ತಾಗಬಹುದೆಂಬ ಹೆದರಿಕೆಯಿಂದ ಹಾಗೂ ಅವರ ಪ್ರಾಂತ್ಯಗಳನ್ನು ಕಸಿದುಕೊಳ್ಳುವರು ಎಂಬ ನೋವಿನಿಂದೊಂದಿಗೆ ಅವರು ನಾಸ್ತಿಕರನ್ನು ನಿರ್ನಾಮ ಮಾಡುವ ಶಪಥ ಮಾಡಿದರು ಮತ್ತು ತಮ್ಮ ಪ್ರಾಂತ್ಯಗಳು ನಾಸ್ತಿತ್ವದ ವಿಕೃತತೆಯಿಂದ ಅಂದರೆ ಪೋಪ್ ವ್ಯವಸ್ಥೆಯ ವಿರುದ್ಧವಾಗಿ ಪವಿತ್ರಗೊಳಿಸಲು ಎಚ್ಚರಿಸಿದರು ಹಿಂಸೆಯ ಕಾರ್ಯದಲ್ಲಿ ತಮ್ಮ ಕಾರ್ಯಕ್ಕೆ ಸಹಾಯ ಮಾಡಲು ನಿರ್ಲಕ್ಷಿಸುವ ಕೆಳದರ್ಜಿಯ ಜಹ ಜಮೀನುಗಳನ್ನು ಮುಟ್ಟುಕೋಲು ಹಾಕಿಕೊಂಡರು ಈ ಕಾರಣದಿಂದ ರಾಜರುಗಳು ಮತ್ತು ಅರಸರುಗಳು ಪೋಪರ ಆಜ್ಞೆಗಳನ್ನು ಪಾಲಿಸುವಲ್ಲಿ ಆಲಸ್ಯರಾಗಿ ಆಲಸ್ಯರಾಗಿರದಿರಲಿ ಮತ್ತು ಕೆಳದರ್ಜೆಯ ಜಹಾಗಿರುವುದಾದರೂ ಮತ್ತು ಅವರುಗಳ ಹಿಡುವಳಿದಾರರು ಅವರ ಸೇವೆಯಲ್ಲಿದ್ದರು ಮತ್ತು ನಾಶನದ ಕಾರ್ಯದಲ್ಲಿ ಅವರಿಗೆ ಸಹಾಯ ಮಾಡುವವರಾಗಿದ್ದರು ಈ ಎಚ್ಚರಿಕೆಯ ಮುನ್ನವೇ ಬಹಳ ಹಿಂದೆ ಕ್ರಿಸ್ತ ಶಿಖಾ ಆರುನೂರ ಮೂವತ್ತರಲ್ಲಿಯೇ ಟೊಲೆಡೊ ಎಂಬಲ್ಲಿ ನಡೆದ ಸಭಾಕೂಟವು ಸೈನಿಕನ ಅರಸನನ್ನು ಆತನು ಸಿಂಹಾಸನಾರೂಢನಾದಾಗ ಸ್ಪೇನಿನ ರಾಜ್ಯಗಳಲ್ಲಿ ಯಾವುದೇ ಪಾಶಂಡಿತ ಮತ ಪಾಶಂಡಿ ಮತ ಪೋಪ್ ವಿರೋಧಿ ಪ್ರಜೆಗಳನ್ನು ಸಹಿಸುವುದಿಲ್ಲ ಎಂದು ಪ್ರಮಾಣ ಮಾಡಲು ಒತ್ತಾಯಿಸಿತು ಮತ್ತು ಅಂತಹ ಪ್ರಮಾಣ ವಚನಗಳನ್ನು ಉಲ್ಲಂಘಿಸುವ ಯಾವುದೇ ಸಾರ್ವಭೌಮ ರಾಷ್ಟ್ರವು ನಿತ್ಯವಾದ ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತವಾಗುವುದು ಮತ್ತು ನಿತ್ಯ ಬೆಂಕಿಯ ಕಟ್ಟೆ ಕಟ್ಟಿಗೆಯಾಗುವುದು ಆದರೆ ಅಂತಹ ಹಕ್ಕಿನ ಹೇಳಿಕೆಗಳ ಭಯಂಕರ ಅರ್ಥಸೂಚನೆಯ ಜನಜಾಗರೂಕತೆಯು ಪ್ರಾರಂಭವಾದಾಗ ಕ್ರಿಸ್ತ ವಿರೋಧಿಯು ತನ್ನ ಗರಿಷ್ಠ ಶಕ್ತಿಯನ್ನು ಹೊಂದಿಕೊಂಡಾಗ ಸಂಪೂರ್ಣವಾಗಿ ಗ್ರಹಿಸಲಾಯಿತು ಕ್ರಿಸ್ತ ಶಕ ಸಾವಿರದ ಒನ್ನೂರ ಒಂದು ಸಾವಿರದ ನೂರ ಅರವತ್ತರಲ್ಲಿ ಆಕ್ಸ್ಫರ್ಡ್ ಎಂಬಲ್ಲಿ ನಡೆದ ಸಭಾಕೂಟವು ಗ್ಯಾಸ್ಕೋನಿಯಿಂದ ಇಂಗ್ಲೆಂಡ್ಗೆ ವಲಸೆ ಹೋಗಿದ್ದ ವಲ್ಡೆನ್ಸನ್ ಸಮೂಹವನ್ನು ಶಿಕ್ಷಗ ಶಿಕ್ಷೆಗೋಸ್ಕರವಾಗಿ ಸ್ಕಲರ್ ಆಮ್ಗೆ ರವಾನೆಯ ರವಾನಿಸಿತು ಆ ಪ್ರಕಾರವಾಗಿ ಅರಸನಾದ ಹೆನ್ರಿ ಎಂಬಾತನು ಪುರುಷನನ್ನು ಸ್ತ್ರೀಯರನ್ನು ಅವರ ಕೆನ್ನೆಗಳ ಮೇಲೆ ಬಿಸಿಯಾದ ಕಬ್ಬಿಣದ ಸರಗಳನ್ನು ತುರುಕಿಸಿ ಅರೆ ಬೆತ್ತಲೆಯಾಗಿಸಿ ಅತಿ ಚಳಿಯುಳ್ಳ ರಾತ್ರಿಯಲ್ಲಿ ನಗರದಿಂದ ಹೊರಕ್ಕೆ ತಳ್ಳಿ ಅವರಿಗೆ ಸಾರ್ವಜನಿಕವಾದ ಕೊರ ಕೊರಡೆಗಳಿಂದ ಥಳಿಸಬೇಕೆಂಬ ಆಜ್ಞೆ ಕೊಟ್ಟು ಅವರಿಗೆ ಕರುಣೆ ತೋರಿಸುವುದಕ್ಕಾಗಲಿ ಸ್ವಲ್ಪವಾದರೂ ಕೃಪೆ ತೋರುವುದಕ್ಕಾಗಲಿ ಯಾರಿಗೂ ಅನುಮತಿಸಲಿಲ್ಲ ಶಕ ಒಂದು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರೆಡ್ರಿಕ್ ಎಂಬ ಜರ್ಮನಿಯ ಚಕ್ರವರ್ತಿಯು ಎಲ್ಲ ನಾಸ್ತಿಕರನ್ನು ಪೋಪ್ ಆಜ್ಞೆಗಳಿಗೆ ಮಣಿದವರನ್ನು ನಾಸ್ತಿಕರೆಂದು ಪರಿಗಣಿಸಿ ಜೀವಂತವಾಗಿ ಬೆಂಕಿಗೆ ಆಹುತಿ ಕೊಡುವಂತೆಯೂ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಸಿಕೊಳ್ಳುವಂತೆಯೂ ಮತ್ತು ಅವರ ಮುಂದಿನ ಪೀಳಿಗೆ ಪೀಳಿಗೆಯನ್ನು ಅವರು ಹಿಂಸಕರವಾದ ಹಿಂಸಕರಾಗದ ಹಿಂಸಕರಾಗದ ಹೊರತು ಕುಪ್ರಸಿದ್ಧರಾಗಿ ಮಾಡುವಂತೆ ಅಪ್ಪಣೆ ಕೊಟ್ಟನು ಕ್ರಿಸ್ತಶಕ ಸಾವಿರದ ಒನ್ನೂರ ಇನ್ನೂರ ಇಪ್ಪತ್ತೆಂಟರಲ್ಲಿ ಲೂಯಿಸ್ ಫ್ರಾನ್ಸಿನ ಅರಸನು ನಾಸ್ತಿಕರನ್ನು ಸಂಪೂರ್ಣ ನಾಶ ಮಾಡುವಂತೆ ಕಾನೂನುಗಳನ್ನು ಪ್ರಕಟಿಸಿದನು ಮತ್ತು ಅವರ ಮರಣದಂಡನೆಯನ್ನು ನೆರವೇರಿಸಿದನು ಆತನು ಕೌಂಟ್ ಆಫ್ ಥೌಲಸ್ನ ರೇಮಂಡ್ ಎಂಬಾತನಿಗೆ ನಾಸ್ತಿಕರನ್ನು ಯಾವ ಸ್ನೇಹಿತ ಅಥವಾ ಸಾಮಂತನನ್ನಾಗಲಿ ಉಳಿಸದೆ ಎಲ್ಲರನ್ನೂ ಆತನ ರಾಜ್ಯಗಳಿಂದಲೇ ನಿರ್ಮೂಲ ಮಾಡುವಂತೆ ಒತ್ತಾಯಿಸಿದನು ಅಧಿಕಾರ ಬಹಳ ಹಿಂದಿನ ಅಕ್ರಮಗಳಿಂದಲೇ ಶ್ರೇಣಿ ಶ್ರೇಣಿಯಾಗಿ ಅವು ಪೋಪನ ವಿರುದ್ಧವಾಗಿ ಅಭಿವೃದ್ಧಿ ಹೊಂದಿತು ಪ್ರಕಟಣೆ ಮಾಡಲಾಯಿತು ಆದರೆ ಆ ಪ್ರಕಟಣೆಯನ್ನು ಕೆಲವು ವಿಶ್ವಾಸಿಗಳು ಮಾತ್ರವೇ ಮಾಡಿದರು ಅವರ ಪ್ರಭಾವವು ಸಭೆಯ ಮೇಲೆ ಬೀಸುತ್ತಿದ್ದ ಲೌಕಿಕತೆಯ ಮಿತಿಮೀರಿದ ಅಲೆಗಳ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ ಕ್ರಮೇಣವಾಗಿ ಅವರು ತಪ್ಪನ್ನು ಗ್ರಹಿಸಿದಾಗ ಕೆಲವರು ತಮ್ಮ ಪಾಪ ಧರ್ಮತ್ಯಾಗದಿಂದ ಕಳಚಿಕೊಂಡು ಹಿಂಸೆಯ ಗಂಡಾಂತರ ವಿರುದ್ಧ ಹೆದರದೆ ತಮ್ಮ ಮನಸ್ಸಾಕ್ಷಿಯ ದೇಶಕ್ಕೆ ತಕ್ಕಂತೆ ದೇವರನ್ನು ಆರಾಧಿಸುವವರಾದರು ದೇವರಿ ವಾಕ್ಯವನ್ನು ಆಶೀರ್ವಾದಿಸಲಿ ಆಮೇಲೆ